ನಮಸ್ಕಾರ, ನಮ್ಮ ಹೆಸರು ಶ್ರೀ ಡಾಕ್ಟರ್ ವೆಂಕಟೇಶ್ ಅಂತ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಓಪನ್ ಮಾಡಿದ್ದೀವಿ. ಈ ಚಾನಲ್ ಮುಖಾಂತರ ಈ ನಮಗೆ ಅಮೃತ ಎಷ್ಟೋ ಎಷ್ಟು ಕಾಯಿಲೆಗಳು ವಾಸಿ ಮಾಡುವಂತಹ ಈ ಒಂದು ದೇವ್ರ ನೈವೇದ್ಯ ತೀರ್ಥವನ್ನು ತಯಾರು ಮಾಡೋದು ಯಾವ ಥರ ಅಂತ ರಾತ್ರಿ ಸ್ವಲ್ಪ ಇದು ಮಾಡಿದ್ದೀನಿ. ಈ ಥರ ಯಾವ ಥರ ಏನೇನು ಆ್ಯಡ್ ಮಾಡಬೇಕು, ಇಂಗ್ರೀಡಿಯೆಂಟ್ಸ್ ಏನೇನು ಸ್ವಲ್ಪ ದಯವಿಟ್ಟು ತಿಳ್ಕೊಂಡು ಎಲ್ಲ ಆ್ಯಡ್ ಮಾಡ್ತಾ ಬಂದೆ. ನೋಡಿ, ಇದು ಮಾವಿನಕಾಯಿ ಚೂರು ಮಾಡಿದ್ದೀವಿ, ಚೂರು ಮಾಡಿ ಹಾಕಿದ್ದೀವಿ. ಅದೇ ಕಬ್ಬನ್ನು ಇದೇ ಥರ ಚೂರು ಮಾಡಿ ಹಾಕಿದ್ದೀವಿ. ಮತ್ತು ಬಾಳೆಹಣ್ಣು ಸಹ ಇದನ್ನು ಕತ್ತರಿಸಿ ಹಾಕ್ತೀವಿ. ಮತ್ತು ಒಣದ್ರಾಕ್ಷಿಯನ್ನು ಇದಕ್ಕೆ ಹಾಕ್ತೀವಿ. ಮತ್ತು ಬಾದಾಮಿ ಮತ್ತು ಈ ಗೋಡಂಬಿ ಸಹ ಇದಕ್ಕೆ ಹಾಕ್ತೀವಿ. ಮತ್ತು ಈ ಬೆಲ್ಲವನ್ನು ಸಹ ಪುಡಿ ಮಾಡಿ ಇದಕ್ಕೆ ಹಾಕ್ಕೊತೀವಿ. ಅದಾದ ನಂತರ ನಾವು ತುಪ್ಪ, ಒಳ್ಳೆ ದೇಶೀಯ ತುಪ್ಪವನ್ನು ಇದಕ್ಕೆ ಹಾಕ್ತೀವಿ. ತುಪ್ಪವನ್ನು ಅದಕ್ಕೆ ಹಾಕ್ಕೊತೀವಿ. ಮತ್ತು ಈ ಹುಣಸೆಹಣ್ಣು, ಇದೇನು ಹುಣಸೆ ಅಂದರೆ ನಮ್ಮ ಹೊಸದು, ಎಲ್ಲ ಹೊಸ ಬೆಲ್ಲ, ಹೊಸ ಎಲ್ಲನೂ ಹೊಸದನ್ವಿ. ಈ ಹುಣಸೆಹಣ್ಣು ಸಹ ಅಷ್ಟೇ, ನೀರಾಗಿ ಸ್ವಲ್ಪ ಚೆನ್ನಾಗಿ ಕಲಸಿಬಿಟ್ಟು ಆ ಒಂದು ರಸವನ್ನು ಇದಕ್ಕೆ ಹಾಕಬೇಕು. ಇವೆಲ್ಲ ಹಾಕಿ ಮತ್ತು ಮೊಸರು ಮತ್ತು ಹಾಲು. ಈ ಸಕ್ಕರೆ ಹಾಕೋದು ಬೇಡ, ಅದ್ರ ಬದಲು ಜೇನುತುಪ್ಪ ಮತ್ತು ಬೆಲ್ಲವನ್ನು ಹಾಕಿ ಹಿತಕರ ನಮಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಇದನ್ನು ತೀರ್ಥ ಅಥವಾ ದೇವ ನೈವೇದ್ಯಗೆ ರೆಡಿ ಮಾಡಿ. ಇದರಲ್ಲಿ ಪಾರ್ಶ್ವವಾಯು ಅಂತಾರಲ್ಲ, ಅದು ಬರಲ್ಲ, ಬಿ ಪಿ ಬರಲ್ಲ, ಎಲ್ಲ ವಾತ ಪಿತ್ತ ಸಂಬಂಧಪಟ್ಟ ಯಾವ ಕಾಯಿಲೆಗಳು ಬರಲ್ಲ ಸ್ನೇಹಿತರೆ. ದಯವಿಟ್ಟು ವರ್ಷಕ್ಕೊಂದು ಸತಿ ಸೇವನೆ ಒಂದು ಅಥವಾ ಎರಡು ಚಮಚ ಸೇವನೆ ಮಾಡ್ತಾ ಬಂದರೆ ಎಷ್ಟು ಕಾಯಿಲೆಗಳು, ವಾತ ಪಿತ್ತ ಕಫ ಸಂಬಂಧಪಟ್ಟ ಕಾಯಿಲೆಗಳು ಬರಲ್ಲ. ಮತ್ತು ನಮ್ಮ ಒಂದು ಗ್ಲ್ಯಾನ್ಸ್ ಎಲ್ಲ ಲವಲವಿಕೆಯಿಂದ ಅದು ಆಕ್ಟಿವೇಟ್ ಆಗ್ತದೆ. ಸ್ನೇಹಿತರೆ, ಎಲ್ಲರೂ ನೋಡಿ ಬೇಗ ಅರ್ಜೆಂಟ್ ಕಲಿಸಿ. ನಮ್ಗೆ ಸ್ವಲ್ಪ ಲೇಟ್ ಆಯಿತು, ಬೆಳಗ್ಗೆ ತೋರಿಸ್ಬೇಕಾದ್ರೆ ಸ್ವಲ್ಪ ಡ್ಯೂ ಟು ಸಮ್ ರೀಸನ್. ದಯವಿಟ್ಟು ಮಾಡಿರಿ, ವರ್ಷಕ್ಕೊಂದು ಸತಿ. ಇದಕ್ಕೆ ಬೇಕಾದರೆ ಬೇವನೆಯ ಒಂದು ಹೂವನ್ನು ಹಾಕ್ಕೋಬೋದು, ತಪ್ಪೇನಿಲ್ಲ, ಹಾಕ್ಕೋಬೋದು. ಕಹಿನೇ ಇರ್ತದಲ್ಲ, ಹಾಕ್ಕೋಬೋದು. ಇವೆಲ್ಲ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ತದನಂತರ ನೀವುಗಳು ಸೇವನೆ ಮಾಡ್ತಾ ಬಂದರೆ ಎಷ್ಟು ಕಾಯಿಲೆಗಳು ಹೋಗುತ್ತೆ ಸ್ನೇಹಿತರೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ, ಎಲ್ರಿಗೂ ಮುಟ್ಲಿ ಸ್ನೇಹಿತರೆ. ಎಷ್ಟೋ ಕಾಯಿಲೆಗಳು ಹೋಗುತ್ತೆ. ನಮಸ್ಕಾರ.